ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ನಾನಿವತ್ತು ಧಾರವಾಡ ಪೇಡ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಬರೀ ಅರ್ಧ ಗಂಟೆಯಲ್ಲಿ ತುಂಬ ಕಡಿಮೆ ಸಾಮಗ್ರಿಲಿ ತುಂಬ ಸುಲಭವಾಗಿ ಹೊರಗಡೆ ಬೇಕರಿಗಳಲ್ಲಿ ಸಿಗುವಂತಹ ಧಾರವಾಡ ಪೇಡಗಿಂತನೂ ತುಂಬ ಚೆನ್ನಾಗಿರೋ, ತುಂಬ ಟೇಸ್ಟಿ ಆಗಿರೋ ಧಾರವಾಡ ಪೇಡನ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಒಂದು ದಪ್ಪ ತಳದ ಪಾತ್ರೆನ ಇಟ್ಕೊಂಡಿದ್ದೀನಿ. ಬೂರ ಸಕ್ಕರೆ ಮಾಡ್ಕೋಬೇಕು. ಅದಕ್ಕೆ 3 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಯಾವುದೇ ಕಪ್ಪಲ್ಲಿ 3 ಕಪ್ ಆಗುವಷ್ಟು ಸಕ್ಕರೆ, 1 ಕಪ್ ಆಗುವಷ್ಟು ನೀರನ್ನು ತಗೊಳ್ಳಿ. ಈಗ ಸಕ್ಕರೆ ಕರಗೋವರೆಗೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಸಕ್ಕರೆ ಕರಗದ ನಂತರ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಿ. ಕಡಿಮೆ ನೀರು ಹಾಕಿರೋದ್ರಿಂದ ಪಾಕ ಬೇಗ ಬರುತ್ತೆ. ನೋಡ್ತಾ ಇದ್ದೀರಲ್ವಾ, ಗಟ್ಟಿ ಪಾಕ ಬರ್ತಾ ಹೋಗುತ್ತೆ. ನೊರೆ ನೊರೆ ಬರ್ತಾ ಬರ್ತಾ ಸುತ್ತ ಕ್ರಿಸ್ಟಲ್ ಥರ ಫಾರ್ಮ್ ಆಗ್ತಾ ಹೋಗುತ್ತೆ ಸಕ್ಕರೆ. ಈ ಥರ ಗಟ್ಟಿಯಾಗಿ ನೊರೆ ನೊರೆ ಬಂದ ತಕ್ಷಣವೇ ನೋಡಿಕೊಂಡು ಗ್ಯಾಸ್ನ ಆಫ್ ಮಾಡಿಬಿಡಿ. ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದು ಪರ್ಫೆಕ್ಟ್ ಆಗಿದೆ. ಇಷ್ಟಾದಮೇಲೆ ಗ್ಯಾಸ್ನ ಆಫ್ ಮಾಡಿಕೊಂಡು ಕೈ ಬಿಡ್ದಂಗೆ ಹಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಕೈ ಬಿಟ್ಬಿಟ್ರೆ ಅಂಟ್ಕೊಂಬಿಡುತ್ತೆ ಸಕ್ಕರೆ, ನೀಟಾಗಿ ಉದುರುದ್ರಾಗಿ ಬರೋದಿಲ್ಲ. ನೋಡ್ತಾ ಇದ್ದೀರಲ್ವಾ, ನೋಡ್ತಾನೆ ಪಾಕ ಎಲ್ಲ ಗಟ್ಟಿಯಾಗಿ ಬೂರ ಸಕ್ಕರೆ ರೆಡಿ ಆಗ್ತಾ ಇದೆ. ಹೀಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದು ಗಟ್ಟಿ ಆಗ್ತಾ 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 ಉದುರುದ್ರಾಗ್ಬಿಡುತ್ತೆ. ಧಾರವಾಡ ಪೇಡ ಮಾಡಬೇಕಾದ್ರೆ ಈ ಬೂರ ಸಕ್ಕರೆ ತುಂಬಾ ಅವಶ್ಯಕ ಅಂತ ಹೇಳ್ಬೋದು. ಇದನ್ನು ಹಾಕ್ದೇ ನೀವು ಸಕ್ಕರೆ ಪುಡಿ ಹಾಕಿ ಧಾರವಾಡ ಪೇಡ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪನೂ ಚೆನ್ನಾಗಿ ಬರೋಲ್ಲ ಬೇರೆ ಸಕ್ಕರೆ ಪುಡಿಯೆಲ್ಲ ಹಾಕಿ ಮಾಡಿದ್ರೆ. ಅಂಗಡಿಲೂ ಸಿಗುತ್ತೆ, ಬಟ್ ಮನೆಯಲ್ಲೂ ಮಾಡ್ಕೋಬೋದು ತುಂಬ ಸುಲಭವಾಗಿ. ಆಮೇಲೆ ಇದನ್ನು ಸ್ವಲ್ಪ ಜರಡಿ ಹಿಡ್ಕೊಳ್ತಾ ಇದ್ದೀನಿ, ಅಂದರೆ ಗಂಟು ಗಂಟೆಲ್ಲ ಆಗಿತ್ತಲ್ಲ, ಸೊ ನೀಟಾಗಿ ಬರಲಿ, ಗಂಟುಗಳೆಲ್ಲ ಒಡೆದೋಗ್ಲಿ ಅಂತ ಹೇಳಿ ಈ ಥರ ಜರಡಿಲಿ ಹಾಕಿ ಚೆನ್ನಾಗಿ ನೀಟಾಗಿ ಜರಡಿ ಹಿಡ್ಕೊಂಡ್ರೆ ಬೂರ ಸಕ್ಕರೆ ರೆಡಿಯಾಗೇ ಹೋಯಿತು. ಈ ಥರ ಉಳಿದಿರೋದನ್ನು ಕಾಫಿ ಟೀಗೆ ಉಪಯೋಗಿಸ್ಕೊಳ್ಳಿ. ಇವಾಗ ನೋಡಿ, ತುಂಬಾ ಸುಲಭವಾಗಿ ಬೇಕರಿಗಳಲ್ಲಿ ಸ್ವೀಟ್ಗಳಿಗೆ ಉಪಯೋಗಿಸುವಂತಹ ಬೂರ ಸಕ್ಕರೆ ಮನೆಯಲ್ಲೇ ರೆಡಿ ಆಯಿತು. ಇದರಲ್ಲಿ ಬೇಸನ್ ಉಂಡೆ ಕೂಡ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಆ ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಿ. ಈಗ ಬೂರ ಸಕ್ಕರೆನ ಸೈಡ್ಗೆ ಎತ್ತಿಟ್ಕೊಂಡು ಒಂದು ಬಾಣಲೆನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಆನಂತರ 1 ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪ ಕರಗದ ನಂತರ 1 ದೊಡ್ಡ ಕಪ್ ಆಗುವಷ್ಟು ಹಾಲಿನ ಪುಡಿ ಅಥವಾ ಮಿಲ್ಕ್ ಪೌಡರ್ನ ತಗೊಂಡಿದ್ದೀನಿ. ನೀವು ಅಂಗಡಿಗಳಲ್ಲಿ ಸಿಗುವಂತಹ ಯಾವುದೇ ಮಿಲ್ಕ್ ಪೌಡರ್ನ ತಂದು ಈ ರೆಸಿಪಿನ ಮಾಡಬಹುದು. ನಾನಿಲ್ಲಿ ನಂದಿನಿ ಬ್ರ್ಯಾಂಡ್ದು ಮಿಲ್ಕ್ ಪೌಡರ್ನ ತಗೊಂಡಿದ್ದೀನಿ. ಈ ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ಮತ್ತು ಬಸರಿ ಹೆಂಗಸರಿಗೆಲ್ಲ ಕೊಡ್ತಾರಲ್ಲ ಮಿಲ್ಕ್ ಪೌಡರು, ಅದರಿಂದ ಕೂಡ ಮಾಡಬಹುದು. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಮಿಲ್ಕ್ ಪೌಡರ್ನ ಹಾಕಿದ ಮೇಲೆ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. 1 ಸೆಕೆಂಡ್ ಕೂಡ ಕೈನ ಬಿಡಬಾರ್ದು, ತಳ ಹಿಡಿದು ಬಿಡುತ್ತೆ. ಇದೇ ಥರ ಕೈಯಾಡಿಸ್ತಾನೇ ಇರಬೇಕು, ಒಂದು ಸ್ವಲ್ಪನೂ ತಳ ಹಿಡಿಬಾರ್ದು. ಒಂದು ಚೂರು ಕೈ ಬಿಟ್ಟರೆ ಪೂರ್ತಿಯಾಗಿ ತಳ ಹಿಡಿದು ಬಿಡುತ್ತೆ. ಮಿಲ್ಕ್ ಪೌಡರ್ ತುಂಬ ಬೇಗ ಸೀದೋಗುತ್ತೆ. ನೋಡ್ತಾ 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 ನಿಧಾನಕ್ಕೆಲ್ಲ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಇದು ಕಡಿಮೆ ಅಂದರೂ ನನಗೊಂದು 20 ನಿಮಿಷ ಟೈಮ್ ತೊಗೊಳ್ತು. ಪೂರ್ತಿ ಲೋ ಫ್ಲೇಮಲ್ಲೇ ಮಾಡಬೇಕು. ಇವಾಗ ನೋಡಿ, ಗೋಲ್ಡನ್ ಕಲರಲ್ಲಿ ತುಂಬ ಹದವಾಗಿ ಮಿಲ್ಕ್ ಪೌಡರು ಫ್ರೈ ಆಗಿದೆ. ಈಗ ನಾನು ಯಾವ ಕಪ್ಪಲ್ಲಿ ಮಿಲ್ಕ್ ಪೌಡರ್ನ ತಗೊಂಡಿದ್ನೋ ಅದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಒಟ್ಟಿಗೆನೂ ಹಾಕ್ಬೋದು, ಬಟ್ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ನೋಡಿಕೊಂಡು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಇವಾಗ ನೋಡಿ, ನಾನು ಈಗ ಕೂಡ ಇದೇ ಥರ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತಗೊಂಡಿದ್ನಲ್ಲ 1/4 ಕಪ್ ಆಗುವಷ್ಟು ಹಾಲು, ಕಂಪ್ಲೀಟ್ ಹಾಲು ಇದಕ್ಕೆ ಹಿಡಿಸ್ತು. ಇದಕ್ಕಿಂತ ಜಾಸ್ತಿ ಹಾಲು ಕೂಡ ಬೇಡ. 1 ಕಪ್ಪಷ್ಟು ಮಿಲ್ಕ್ ಪೌಡರು, 1/4 ಕಪ್ ಆಗುವಷ್ಟು ಹಾಲು ಸರಿ ಹೋಗುತ್ತೆ. ಮೊದಲು ಇದು ಸ್ವಲ್ಪ ತೆಳು ಅಂತ ಅನಿಸಿದ್ರೂ ಕೂಡ ನೀಟಾಗಿ ನಾವು ಮಿಕ್ಸ್ ಮಾಡ್ತಾ ಹೋದಂಗೆಲ್ಲ ಗಟ್ಟಿ ಆಗುತ್ತೆ, ಪರ್ಫೆಕ್ಟ್ ಹದದಲ್ಲಿ ಬರುತ್ತೆ. ಇವಾಗ ನೋಡಿ, ಸ್ವಲ್ಪ ತೆಳು ಇದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ, ಹೋಗ್ತಾ ಹೋಗ್ತಾ ಇನ್ನೂ ಗಟ್ಟಿ ಆಗುತ್ತೆ. ಕಂಪ್ಲೀಟ್ ಹಾಲನ್ನು ಹಾಕಿದ ಮೇಲೆ ಒಂದು 3-4 ನಿಮಿಷ ನಾನು ಇದನ್ನು ಇದೇ ಥರ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಂಡೆ. ಟೋಟಲಾಗಿ ಈ ಪ್ರೊಸೀಜರ್ಗೆ ನನಗೊಂದು 25 ನಿಮಿಷ ಟೈಮ್ ಹಿಡಿಯಿತು. ಆಮೇಲೆ ಒಂದು 5 ನಿಮಿಷದಲ್ಲಿ ಪೇಡ ರೆಡಿ ಆಗೋಗ್ಬಿಡುತ್ತೆ. ಈ ಥರ ಮಿಕ್ಸ್ ಮಾಡ್ತಾ ಹೋದಂಗೆಲ್ಲ ಮಿಲ್ಕ್ ಪೌಡರು ಹಾಲನ್ನು ಕಂಪ್ಲೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಗಟ್ಟಿ ಆಗ್ತಾ ಬರುತ್ತೆ.
ಆದರೆ ಇದಕ್ಕಿಂತ ಕಡಿಮೆ ಹಾಲನ್ನು ಉಪಯೋಗಿಸೋಕೆ ಹೋಗಬೇಡಿ, ಉದುರುದ್ರಾಗಿ ಚೆನ್ನಾಗಿ ಬರೋದಿಲ್ಲ. ಇವಾಗ ನೋಡಿ ಹದ ಪರ್ಫೆಕ್ಟ್ ಆಗಿದೆ. ಈಗ ನಾನು ಇದನ್ನು ಒಂದು ಬೌಲ್ಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಇವಾಗ ನೋಡಿ ಇದು ತಣ್ಣಗಾಗಿದೆ, ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಮತ್ತು ಪರ್ಫೆಕ್ಟ್ ಆಗಿದೆ. ಅಂಗಡಿಗಳಲ್ಲಿ ಪೇಡಗಳನ್ನು ತಂದಾಗ ಅದು ಹೇಗಿರುತ್ತೋ ಕನ್ಸಿಸ್ಟೆನ್ಸಿ, ಇದು ಕೂಡ ಹಾಗೆ ಇದೆ. ಸ್ವಲ್ಪ ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೆತ್ತಗೆ ಮಿಕ್ಸ್ ಮಾಡಿಕೊಂಡು ತಗೋಬೇಕು. ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಸಾಫ್ಟ್ ಆಗಿದೆ. ಈಗ ನಾನು ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ಜೊತೆಗೆ ನಾನು ಮಿಲ್ಕ್ ಪೌಡರ್ನ ತಗೊಂಡಿದ್ನಲ್ಲ, ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ನಾವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬೂರ ಸಕ್ಕರೆ, ಅದನ್ನು ತಗೊಂಡಿದ್ದೀನಿ. ಒಂದು ಕಪ್ಪು ಫುಲ್ ಇದು ಹಿಡಿಸೋದಿಲ್ಲ, ಯಾಕಂದರೆ ಮೇಲ್ಗಡೆ ನಾವು ಶುಗರ್ ಕೋಟಿಂಗ್ ಕೊಡ್ತೀವಲ್ಲ, ಹಾಗಾಗಿ ಮುಕ್ಕಾಲು ಕಪ್ ಆಗುವಷ್ಟು ಸಕ್ಕರೆನ ಮೊದಲು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲೂ ಸಹ ನೀಟಾಗಿ ನಾದಿಕೊಂಡು ಸಾಫ್ಟಾಗಿ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ಅದಾದ ನಂತರ ಒಂದು ಸ್ವಲ್ಪ ಟೇಸ್ಟ್ ನೋಡಿ, ಸರಿ ಇದೆ ಅಂದರೆ ಓಕೆ, ನಿಮ್ಗೆ ಇನ್ನೊಂದು ಸ್ವಲ್ಪ ಶುಗರ್ ಬೇಕು ಅಂತ ಅನಿಸಿದ್ರೆ ಇನ್ನು ಸ್ವಲ್ಪ ಸೇರಿಸ್ಕೊಳ್ಳಿ. ನಾನು ಕೂಡ ಸ್ವಲ್ಪ ತಿಂದು ನೋಡಿದೆ, ಇನ್ನು ಸ್ವಲ್ಪ ಸಿಹಿ ಬೇಕು ಅನ್ನಿಸ್ತು, ಹಾಗಾಗಿ ಇನ್ನು ಸ್ವಲ್ಪ ಸಕ್ಕರೆನ ಹಾಕಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೆತ್ತಗೆ ಕಲಿಸ್ಕೊಳ್ತೀನಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ. ಇವಾಗ ನೋಡಿ ಮೆತ್ತಗೆ ನಾನು ಇದನ್ನು ಕಲಿಸ್ಕೊಂಡಿದ್ದೀನಿ. ಧಾರವಾಡ ಪೇಡಾಗೆ ಪ್ರಾಪರ್ ಶೇಪ್ ಇರೋದಿಲ್ಲ, ಅಂದರೆ ಅದು ಒಂದೇ ಥರ ಇರೋದಿಲ್ಲ, ಸ್ಕ್ವೇರಲ್ಲೂ ಇರೋದಿಲ್ಲ, ಉಂಡೆ ಥರನೂ ಇರೋದಿಲ್ಲ, ಒಂಥರ ಮಿಕ್ಸ್ ಆಗಿರುತ್ತೆ. ಹಾಗಾಗಿ ನಾವು ಕೂಡ ಅದೇ ಥರ ಈ ಥರ ಉದ್ದಕ್ಕೆ ಮಾಡ್ಕೋಬೇ, ಪೂರಾ ಒಂದೇ ಥರ ಇರಬಾರ್ದು, ನಮ್ಗೆ ಹೇಗೆ ಬರುತ್ತೋ ಹಾಗೆ ಈ ಥರ ನೀಟಾಗಿ ಮಾಡ್ಕೊಂಡು ತಗೋಬೇಕು. ಇದೇ ಥರ ನಾನು ಕೈಯಲ್ಲೇ ನೀಟಾಗಿ ಉದ್ದಕ್ಕೆ ಮಾಡಿಕೊಂಡು, ಅದಕ್ಕೆ ಶೇಪ್ ಅಂತೂ ಯಾವುದೂ ಇರಬಾರ್ದು, ಇದು ಇದೇ ಶೇಪಲ್ಲಿ ಇದೆ ಅಂತ ಹೇಳೋಕ್ಕೆ ಯಾರಿಗೂ ಆಗಬಾರ್ದು. ಆ ಥರ ನಾವು ಪೇಡಗಳನ್ನು ಕಟ್ಕೊಂಡು ಆಮೇಲೆ ಅದನ್ನು ಬೂರ ಸಕ್ಕರೆನ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಹೊರಳಾಡಿಸಿದ್ರೆ ಮುಗ್ದೇ ಹೋಯಿತು. ನೋಡಿ ಅಂಗಡಿಗಳಲ್ಲಿ ಸಿಗುತ್ತಲ್ಲ ಅಷ್ಟೇ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ, ತುಂಬ ದೊಡ್ಡ ದೊಡ್ಡ ಪೇಡಗಳನ್ನು ನಾನು ಮಾಡ್ಕೊಂಡಿರಲಿಲ್ಲ. ನೋಡಿ ಪರ್ಫೆಕ್ಟ್ ಆಗಿರುವಂತಹ ಧಾರವಾಡ ಪೇಡ ತುಂಬ ಈಸಿಯಾಗಿ ಒಂದು ಅರ್ಧ ಗಂಟೆಯಲ್ಲೇ ರೆಡಿಯಾಗೋಗ್ಬಿಡುತ್ತು. ಇದನ್ನು ತಿಂದೋರು ಇದನ್ನು ಮಿಲ್ಕ್ ಪೌಡರಿಂದ ಮನೆಯಲ್ಲೇ ಮಾಡಿದ್ದಾರೆ ಅಂತ ಹೇಳಕ್ಕೆ ಚಾನ್ಸೇ ಇಲ್ಲ, ಅಷ್ಟು ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.